Hey guys, welcome back to my YouTube channel. So, ivattin recipe bandu chicken liver pepper fry. Ingredients nodana 1 kg liver tagondidini. Idu pepper powder andre mencin pudi 1 to 2 tablespoon matte karad pudi 1 rinda 2 tablespoon svalpa arshna pudi andre 1 teaspoon uppu ruchige takkashtu hakkonana matte 1 cup yuruli sannaga hachkondidini matte idu karbevu matte on mencin kai 6 rinda 7 itkonbodu karbevu ni fresh agidro okke dry idro okke shunti belluli paste 1 tomato cut madkondidini. So, ಇದರ ಪ್ಯಾನ್ ಅಲ್ಲಿ ಎಣ್ಣೆ ಇಟ್ಬಿಟ್ಟು ಬಿಸಿ ಆದ್ಮೇಲೆ ಈ ರೀತಿ ಕರ್ಬೇವನ ಹಾಕಿ ನೀವು ಫ್ರೈ ಮಾಡಬೇಕು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡಿ ತುಂಬಾ ಅಬೆ ಇಟ್ರೆ ಫುಲ್ ಸೀದ್ ಹೋಗ್ಬಿಡುತ್ತೆ ನೀವು ಫ್ರೆಶ್ ಆಗಿರೋ ಕರ್ಬೇವ ಹಾಕಿದ್ರು ಫೈನ್ ಅಥವಾ ನಾವು ಸ್ಟೋರ್ ಮಾಡಿರ್ತಿರಲ್ವಾ ಯೂಶುವಲಿ ಜಾಸ್ತಿ ಕರ್ಬೇವ ತಂದಿರುವ ಕವರ್ ಅಲ್ಲ ಹಾಕಿ ಇಟ್ಕೊಂಡು ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿರ್ತೀರಿ ಸೊ ಅದು ಡ್ರೈ ಆಗಿದ್ರು ಪರವಾಗಿಲ್ಲ ನೋ ಪ್ರಾಬ್ಲಮ್ ನೆಕ್ಸ್ಟ್ ಈ ತರ ಫ್ರೈ ಆದ್ಮೇಲೆ ನಾವು ಹೆಚ್ಚೆಟ್ಕೊಂಡಿದ್ದಂತ ಈರುಳ್ಳಿನ ಕಟ್ ಮಾಡಿದಿರಲ್ವಾ ಅದನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಅಂಟಿಲ್ ಇಟ್ ಗೆಟ್ಸ್ ಬ್ರೌನ್ ಅದು ಸ್ವಲ್ಪ ಬ್ರೌನ್ ಕಲರ್ ಆಗಿ ಟರ್ನ್ ಆಗ್ಬೇಕು ಇಲ್ಲಾಂದ್ರೆ ಹಸಿ ಹಸಿಯಾಗಿ ಒಂಥರ ಬಾಯಲ್ಲಿ ತಿಂದಿದ ತಕ್ಷಣ ಕಚ್ ಕಚ್ ಅಂತ ಸೌಂಡ್ ಬರ್ತಲ್ಲ ಆ ಥರ ಇದ್ರೆ ಚೆನ್ನಾಗಿರಲ್ಲ ಅಲ್ವಾ ಸೊ ಅದು ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ತೀರಾ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರು ಸಹ ಅದು ಫ್ಲೇವರ್ ಒಂಥರ ಹಸಿ ಹಸಿ ಇರುತ್ತೆ ಅದಾದಮೇಲೆ ಇಲ್ಲಿ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಅದು ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ವಾ ಸೊ ಚೆನ್ನಾಗಿ ಈ ರೀತಿ ಫ್ರೈ ಮಾಡಿದ್ಮೇಲೆ ಆ ಲಿವರಲ್ಲಿ ಏನದು ಹಾರ್ಡ್ ಪೀಸ್ ಇರುತ್ತೆ ಅಂದರೆ ಗುಂಡ್ಗೆಕಾಯಿ ಅದೆಲ್ಲ ಅಂತಾರಲ್ವಾ ಅದನ್ನು ನಾವು ಫಸ್ಟೇ ಹಾಕ್ಕೊಂಬಿಡ್ಬೇಕು ಇದ್ರ ಜೊತೆ ನಾವು ಸಾಫ್ಟಾಗಿರೋ ಲಿವರು ಸಹ ಹಾಕಿದ್ರೆ ಕರ್ಗೋಗುತ್ತೆ ಅದಕ್ಕಾಗಿ ಈ ಥರ ಅರಶಿನ ಪುಡಿ ಉಪ್ಪು ಆಮೇಲೆ ಖಾರದ ಪುಡಿನ ಆ ಪೀಸ್ ಹಾಕಿದ್ಮೇಲೆ ಈ ರೀತಿಯಾಗಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮತ್ತು ನಾನು ಇನ್ನೊಂದು ಇಂಗ್ರೀಡಿಯೆಂಟ್ ಮರ್ತೋಗಿದ್ದೀನಿ ನಿಮಗೆ ತೋರಿಸೋಕ್ಕೆ ಸೊ ಅದನ್ನು ನಾನು ಆಮೇಲೆ ತೋರಿಸ್ತೀನಿ ಓಕೆನಾ ಈ ರೀತಿಯಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಿ ಲೈಕ್ ಪೌಡರ್ ಎಲ್ಲ ಅಲ್ಲಲ್ಲೇ ಇರೋ ಥರ ಇರಬಾರ್ದು ಒಳ್ಳೆ ಮಿಕ್ಸ್ ಕೊಟ್ಟಾದಮೇಲೆ ಸ್ವಲ್ಪ ಅದು ಬೇಯಲಿ ಅದಾದಮೇಲೆ ಪೆಪ್ಪರ್ ಪೌಡರ್ ಹಾಕ್ಕೊತಿದ್ದೀರಿ ಮೆಣಸು ನಿಮಗೆ ಖಾರ ಯಾವ ಥರ ಬೇಕು ಆ ಥರ ಮೆಣಸು ಹಾಕ್ಕೊಳ್ಬೋದು ನೀವು ಮೆಣಸು ಪುಡಿ ಹಾಕ್ಕೊಳ್ಬೋದು ಇದು ಚಿಕನ್ ಲಿವರ್ ಪೆಪ್ಪರ್ ಫ್ರೈ ಎಲ್ಲ ರೈನಿ ಸೀಸನಲ್ಲಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು 1 ಟೀಸ್ಪೂನ್ ಅಷ್ಟು ಚಿಕನ್ ಮಸಾಲ ಹಾಕ್ಕೊತಿದ್ದೀನಿ ಈ ಇಂಗ್ರೀಡಿಯೆಂಟ್ನೇ ನಾನು ತೋರಿಸಿದ್ದಿಲ್ಲ ನಿಮಗೆ ಅದಾದಮೇಲೆ ಟೊಮ್ಯಾಟೊ ಹಾಕ್ಕೊತಿದ್ದೀನಿ ಇದನ್ನು ಆಮೇಲೆ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಅದು ನಾನು ಚಿಕನ್ ಮಸಾಲ ತೋರ್ಸೋಕ್ಕೆ ಮರ್ತೋಗಿದ್ದೆ ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಆಮೇಲೆ ಇದೆಲ್ಲ ಸ್ವಲ್ಪ ಸೆಮಿ ಕುಕ್ ಆದಮೇಲೆ ನಾವು ಈ ಸಾಫ್ಟಾಗಿರುವಂಥ ಲಿವರ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ನಾನು ಏನಕ್ಕೆ ಫಸ್ಟೇ ಹಾಕಿಲ್ಲ ಅಂತ ಅಂದರೆ ಅದು ಬಂದುಬಿಟ್ಟು ಫಸ್ಟೇ ಹಾಕಿದ್ರೆ ಫುಲ್ ಕರ್ಗೋಗ್ಬಿಡುತ್ತೆ ಅಲ್ವಾ ತಿನ್ನೋಕ್ಕೆ ಬಾಯಿಗೆ ರುಚಿ ಸಿಗಲ್ಲ ಟೇಸ್ಟ್ ಸಿಗಲ್ಲ ಲೈಕ್ ಅದು ಇದೇ ಇದರಲ್ಲಿ ಅನ್ನೋ ಥರನೇ ಇರಲ್ಲ ಸೊ ಈ ರೀತಿಯಾಗಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಹೋಗಬೇಕು ಮತ್ತು ಏನಂದರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ತುಂಬ ಫಾಸ್ಟಾಗಿ ತುಂಬ ಜೋರಾಗಿದ್ದರೆ ಉರಿ ಏನಾಗುತ್ತೆ ಎಲ್ಲ ಕರ್ಗೋಗುತ್ತೆ ಆ ಮೀಟ್ ಎಲ್ಲ ಆ ಮಾಂಸ ಎಲ್ಲ ಆ ಲಿವರ್ ಎಲ್ಲ ಏನಾಗುತ್ತೆ ಕರ್ಗೋಗ್ಬಿಡುತ್ತೆ ಈ ರೀತಿಯಾಗಿ 1 15 ಮಿನಿಟ್ಸಿಂದ 1 20 ಮಿನಿಟ್ಸು ಮೀಡಿಯಂ ಫ್ಲೇಮಲ್ಲೇ ಬೇಯಿಸಿ ಅದಾದಮೇಲೆ ನೀವು ಸರ್ವಿಂಗ್ ಬೌಲ್ಗೆ ತೊಗೊಳ್ಬೋದು ಮತ್ತು ಉಪ್ಪು ಹಾಕೋದು ಮರಿಬೇಡ್ರಿ ನಾನು ಇಲ್ಲಿ ತೋರಿಸಿಲ್ಲ ಅಂದ್ಕೊತೀನಿ ಸೊ ಉಪ್ಪು ಹಾಕ್ಕೊಂಡು ಸರ್ವ್ ಮಾಡೋಕ್ಕೆ ರೆಡಿ ಇರುತ್ತೆ ನೋಡಿ ಈ ರೀತಿ ಫ್ರೈ ಆದಮೇಲೆ ಒಂದು ಬೌಲ್ಗೆ ನೀವು ಸರ್ವ್ ಮಾಡ್ಕೊಬೋದು ನೀವು ಮನೇಲಿ ಟ್ರೈ ಮಾಡಿ ತಿಳಿಸಿ ಹೇಗಿತ್ತು ಅಂತ ಸೊ ಪ್ಲೀಸ್ ಟು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು